ಸೀನಿಯರ್ಸ್ ಉಪವಾಸ ಇದ್ದು ನಮಗೆ ಊಟ ಕೊಟ್ಟರು. ಉಕ್ರೇನ್ನ ಕರಾಳ ಕ್ಷಣಗಳನ್ನು ಬಿಟ್ಟಿಟ್ಟ ಸಹನ. ಒಂದು ಹೊತ್ತು ಊಟ ಮಾಡಿ ಬಂಕರ್ನಲ್ಲಿ ಬದುಕಿದ್ವಿ. ಬಂಕರ್ ಮೇಲಿನ ಶೆಲ್ ದಾಳಿ ಮರೆಯಲು ಸಾಧ್ಯವೇ ಇಲ್ಲ. ಶೆಲ್ ದಾಳಿಯಿಂದ ಕನ್ನಡಿಗ ವಿವೇಕೈಗೆ ಗಾಯವಾಯಿತು. ಹಿರಿಯ ವಿದ್ಯಾರ್ಥಿಗಳ ಸಹಾಯದಿಂದ ನಾವು ಬದುಕಿದ್ದೇವೆ. ಭಾರತ ರಾಯಭಾರಿ ಅಧಿಕಾರಿಗಳು ಚೆನ್ನಾಗಿ ನೋಡಿಕೊಂಡರು. ಇಂಡಿಯನ್ ಎಂಬೆಸಿ ಕೇಂದ್ರ ಸರ್ಕಾರಕ್ಕೆ ಸಹನ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ. ಅಲ್ಲಿರುವಂಥ ಸೀನಿಯರ್ಸ್, ಪಾಪ ನೀವು ಊಟ ಮಾಡ್ರಪ್ಪ ಅಂದ್ಬಿಟ್ಟು ಸಣ್ಣವರಿಗೆ, ವಯಸ್ಸಲ್ಲಿ ಸಣ್ಣಗಿದ್ದವರಿಗೆ ಕೊಟ್ಟು, ಸಾಧಾರಣವಾಗಿ ಅದೊಂದು ಭಾರತದಲ್ಲಿ ಒಂದು ವಿಶೇಷ. ಸೀನಿಯರ್ಸ್ಗಳು ಹೇಳ್ಕೊಳ್ಳೋದು, ಏನಾದರೂ ಚಿಕ್ಕ ಮಕ್ಕಳಿಗೆ ತೊಂದರೆ ಆದರೆ, ಅವರೇನಾದರೂ ಅಸನೀಗಿದ್ದರೆ, ಅಯ್ಯೋ ನಮ್ಮನ್ನು ತಗೊಂಡೋಗ್ಬೋದಿತ್ತಲ್ಲ ಅಂತ ಹೇಳೋದು ಕಾಮನ್. ಹಾಗೆಯೇ ಅಲ್ಲಿ ಹಿರಿಯರಿದ್ದವರೆಲ್ಲ ಸೀನಿಯರ್ಸ್, ಸೀನಿಯರ್ಸ್ ಅಷ್ಟೇ, ಹಿರಿಯ ವಿದ್ಯಾರ್ಥಿಗಳು. ಒಂದು ಪ್ರೀತಿ ಇರುತ್ತೆ ಸಾಧಾರಣವಾಗಿ ಕಾಲೇಜುಗಳಲ್ಲೂ ಕೂಡ ಅಷ್ಟೇ. ಸೀನಿಯರ್ಸ್ಗಳು ಜೂನಿಯರ್ಸ್ಗಳಿಗೆ ಒಂದು ಅವಕಾಶ ಮಾಡಿಕೊಡುವಂಥದ್ದು ಚೆನ್ನಾಗಿದೆ. ಆ ಕಾರಣಕ್ಕಾಗಿ ಆ್ಯಂಡ್ ಎಂಬಸಿ ಆ್ಯಂಡ್ ಭಾರತ ಸರ್ಕಾರದ ಕೂಡ ಧನ್ಯವಾದ ತಿಳಿಸಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್, ದೆಹಲಿ ಪ್ರತಿನಿಧಿ ಸಹನಾ ಅವರನ್ನು ಮಾತಾಡಿಸಿದ್ದಾರೆ. ಏನು ಮಾತಾಡಿದರು ಕೇಳೋಣ. ಆಪರೇಷನ್ ಗಂಗಾ ಮಿಷನ್ ಇವತ್ತು ಕೂಡ ಮುಂದುವರೆದಿರುವಂಥದ್ದು. ಇವತ್ತು ಕೂಡ ಸುಮಾರು 53 ಮಂದಿ ಕನ್ನಡಿಗರು ದೆಹಲಿಯನ್ನು ತಲುಪಿದ್ದಾರೆ. ಅದರ ಭಾಗವಾಗಿ ದೆಹಲಿ ತಲುಪಿರುವಂತಹ ಸಹನ ನೆಲಮಂಗಲದವರು ನಮ್ಮ ಜೊತೆ ಇದ್ದಾರೆ. ಕಾರ್ಕ್ಯೂನಿಂದ ಬಂದಿದ್ದಾರೆ. ಸೊ ಅವರು ಮೊದಲ ವರ್ಷದ MBBSನ ವಿದ್ಯಾರ್ಥಿನಿ ಕೂಡ ಹೌದು. ಸೊ ಆ ಒಂದು ಅಲ್ಲಿ ನಡೆದಂಥ ವಾಸ್ತವದ ಬಗ್ಗೆ ಅವರ ಜೊತೆ ಮಾತನಾಡಿ ತಿಳ್ಕೊಳ್ಳೋಣ. ನೀವು ಮೊದಲನೇ ವರ್ಷದ ವಿದ್ಯಾರ್ಥಿನಿ, ನೀವು ಒಂದು ಆಲ್ಮೋಸ್ಟ್ ಅಂದರೆ ಒಂದು 5-6 ತಿಂಗಳ ಹಿಂದೆ ಹೋಗಿರ್ತೀರಿ ಉಕ್ರೇನ್ಗೆ. 5-6 ತಿಂಗಳ ಹಿಂದೆ ಹೋದಂಥ ಉಕ್ರೇನ್ ನೋಡಿ ಈಗ ಬರುವಾಗ ನೋಡುವಂತಹ ಒಂದು ದುಃಖದ ಸನ್ನಿವೇಶವನ್ನು ನೆನಪು ಮಾಡ್ಕೊಳ್ಳೋದಾದರೆ ತುಂಬ ಬೇಜಾರಾಗುತ್ತೆ ಸರ್. ಆ್ಯಕ್ಚುಲಿ ನಾವು ಫಸ್ಟ್ ನೋಡಿದ್ದು ಯುಕ್ರೇನ್, ನಾವು ಹೋದಾಗ ತುಂಬ ಖುಷಿಯಾಗಿತ್ತು. ಯಾಕಂದರೆ ಅಲ್ಲಿ ತುಂಬ ಜನ ತುಂಬ ಲೈವ್ಲಿ ಆಗಿರ್ತಾ ಇದ್ರು, ಎಲ್ಲದಕ್ಕೂ ಸಪೋರ್ಟ್ ಮಾಡೋರು, ಅಲ್ಲಿರೋರು ಅಷ್ಟೇ. ಇವಾಗ ಅದ್ರ ಸ್ಥಿತಿ ನೋಡಿಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ತುಂಬ ಡಿಸ್ಟ್ರಾಯ್ ಮಾಡಿದ್ದಾರೆ ಅಲ್ಲಿ ಪ್ಲೇಸಸ್ನ. ಬಟ್ ಇವಾಗ ಏನೂ ಹೇಳೋದಕ್ಕಾಗಲ್ಲ ಅಲ್ವಾ. ಎಲ್ಲ ನೀವು ಬರಬೇಕಾದ್ರೆ ಸಾಕಷ್ಟು ಅಂದರೆ ಏನು ಒಂದು 16 ದಿನಗಳಿಂದ ಅಥವಾ 15 ದಿನಗಳಿಂದಲೂ ಕೂಡ ಬಂಕರು ಮೆಟ್ರೋ ಒಳಗಡೆ ಇರುವಂಥ ಸ್ಟೇಷನ್ ಒಳಗಡೆ ಹೋಗಿ ಅಲ್ಲಿ ಇದ್ದಿದ್ದು. ಸೊ ಆ ಒಂದು ಇದ ಸನ್ನಿವೇಶವನ್ನು ನೆನಪು ಮಾಡ್ಕೊಳ್ಳೋದಾದರೆ ನಾವು ಫಸ್ಟು ಬಂಕರ್ ಹಾಸ್ಟೆಲಲ್ಲೇ ಸರ್ ನಾನು ಇದ್ದಿದ್ದು. ಸೊ ಫಸ್ಟು ಡೇ ಬಾಂಬ್ ಆಗಿದ ತಕ್ಷಣವೇ ನಮಗೆ ಬೆಳಗ್ಗೆ 5 ಗಂಟೆ ಜಾವದಲ್ಲಿ ಬಾಂಬಿಂಗ್ ಸ್ಟಾರ್ಟ್ ಆಯಿತು. ಅದನ್ನು ಕೇಳಿಸ್ಕೊಂಡೇ ಎದ್ವಿ, ಎಲ್ಲರಿಗೂ ಶಾಕ್ ಇತ್ತು. ಸೊ ಸಡನ್ನಾಗಿ ಏನು ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ನಿಯರ್ ಬೈ ಶಾಪ್ಸಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ತೊಗೊಂಡು ಬಂದು ಸ್ಟೋರ್ ಮಾಡ್ಕೊಳೋದಕ್ಕೆ ಅಂತ ಟ್ರೈ ಮಾಡಿದ್ವಿ. ಆದರೂ ಲೈಕ್ ಅಷ್ಟೊಂದು ಜನ ಇದ್ವಿ ಬಂಕರ್ಸಲ್ಲಿ, ಒಂದು 400 ಜನ ಒಟ್ಟಿಗೆ ಒಂದೇ ಬಂಕರಲ್ಲಿ ಇದ್ವಿ ನಾವು. ಸಫಕೇಷನ್ ಇತ್ತು ತುಂಬ. ಎಲ್ಲರೂ 400 ಜನ ಒಟ್ಟಿಗೆ ಇಂಡಿಯನ್ ಫ್ಲ್ಯಾಗ್ ಜೊತೆಗೆ ಕಾರ್ಕಿವಿಂದ ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡು ಹೋದ್ವಿ 8 ಕಿಲೋಮೀಟರು. ಆ್ಯಕ್ಚುಲಿ ಬಾಂಬಿಂಗ್ ಶೆಲ್ಲಿಂಗ್ ಎಲ್ಲ ತುಂಬ ನಡೀತಾ ಇತ್ತು. ನಾವು ಟ್ರೈನ್ ಸ್ಟೇಷನಾಗಿ ನಡ್ಕೊಂಡು ಬರಬೇಕಾದ್ರೆ ನಮ್ಮ ಅಕ್ಕಪಕ್ಕ ಬಿಲ್ಡಿಂಗ್ಸ್ ಮೇಲೆ ಬಾಂಬ್ ಹಾಕ್ತಾಯಿದ್ರು. ಅದ್ರ ಮಧ್ಯೆ ನಡ್ಕೊಂಡು ಬಂದ್ವಿ ನಾವು. ಟ್ರೈನ್ ಸ್ಟೇಷನ್ಗೆ ಹೋಗಬೇಕಾದ್ರೂ ಅಷ್ಟೇ, ನನ್ನ ಫ್ರೆಂಡ್ಗೊಬ್ಬನಿಗೆ ಬಾಂಬ್ ಬಿದ್ದಾಗ ಇದು ಕಲ್ಗಳೆಲ್ಲ ಸ್ಮ್ಯಾಶ್ ಆಗಿ ಕೈಗೆಲ್ಲ ಏಟಾಯಿತು. ಹೌದು ಹೌದು, ಅವ್ರದ್ದು ವಿವೇಕ್ ಅಂತ, ಕೈಗೆ ಸ್ವಲ್ಪ ಏಟಾಯಿತು. ಬಟ್ ಅಲ್ಲಿಂದ ತುಂಬ ಜೋರಾಗಿ ಓಡಿದ್ವಿ ನಾವು ಟ್ರೈನ್ ಸ್ಟೇಷನ್ ಒಳಗೆ. ಅಲ್ಲೂ ನಮಗೆ ಟ್ರೈನ್ ಸಿಗಲಿಲ್ಲ. ಸೊ ನಾವು ಮತ್ತೆ ಪಿಸೋಚನಾಗ ನಡ್ಕೊಂಡು ಹೋಗಿ ಆಮೇಲೆ ಎಂಬಸಿ ಇನ್ಸ್ಟ್ರಕ್ಷನ್ಸಿಗೆ ವೇಟ್ ಮಾಡಿ ಅಲ್ಲಿಂದ ಬಸ್ಸಸ್ ಹಿಡ್ಕೊಂಡು ಬಾರ್ಡರಿಗೆ ಬಂದು, ಬಾರ್ಡರಲ್ಲಿ ಸ್ವಲ್ಪ ಬೇಗ ಆಯಿತು. ಬಾರ್ಡರ್ ಕ್ರಾಸ್ ಮಾಡಿದ್ಮೇಲೆ ಎಂಬಸಿ ಅವರು ಚೆನ್ನಾಗಿ ನೋಡ್ಕೊಂಡು, ರೊಮೇನಿಯಾ ಬಾರ್ಡರ್ ಸರ್. ಎಲ್ಲ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಎಲ್ಲರಿಗೂ ಇರುತ್ತೆ, ನಿಮಗೂ ಕೂಡ. ಏನು ವಾಟ್ ನೆಕ್ಸ್ಟ್ ಅಂದರೆ ಈಗ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಾಗ ವಾಟ್ ನೆಕ್ಸ್ಟ್? ನನ್ನ ಗೋಲ್ ಇದ್ದಿದ್ದು MBBS ಮಾಡಲೇಬೇಕಂತ ಸರ್. ಅದಕ್ಕೋಸ್ಕರನೇ ಮನೆಯಲ್ಲೂ ಹೇಳಿ ನಾನು ಯುಕ್ರೇನ್ಗೆ ಹೊರಟಿದ್ದು. ನಾವು ನೀಟ್ ಬರೆದಿದ್ದೀವಿ ಸರ್, ಕ್ವಾಲಿಫೈ ಆದ್ರೇ ನಮಗೂ ಅಲ್ಲಿ ಸೀಟ್ ಕೊಡ್ತೀವಿ ಅಂತ ಹೇಳಿದ್ದಿದ್ದು. ನಾವು ನೀಟ್ ಕ್ವಾಲಿಫೈ ಆಗಿದ್ದೀವಿ, ಆಗಿಲ್ಲ ಅಂತ ಅಲ್ಲ. ಸೊ ನಾನು ಗೌರ್ಮೆಂಟಾಗಿ ಕೇಳ್ಕೊಳ್ಳೋದಿಷ್ಟೇ, ನಾವು ಎಲಿಜಿಬಲ್ ಆಗಿದ್ದೀವಿ ಅಂದರೆ ನಮಗೂ ಒಂದು ಪ್ರಯಾರಿಟಿ ಕೊಡಿ, ನಾವು ಚೆನ್ನಾಗಿ ಓದಿ ಡಾಕ್ಟರ್ಸ್ ಆಗ್ತೀವಿ
ಸೊ ನಮಗೂ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳ್ಕೊತೀನಿ ಸರ್. ಅಲ್ಲಿ ಯೂನಿವರ್ಸಿಟಿಯಿಂದ ಇನ್ನ ಏನು ಇಂಟಿಮೇಷನ್ ಬಂದಿಲ್ಲ. ಅವರು ಇನ್ನ ಹಾಲಿಡೇಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ, ಇನ್ನ ಏನ್ ಇಂಟಿಮೇಷನ್ ಬರುತ್ತೆ ಅಂತ ನೋಡ್ಬೇಕಾಗುತ್ತೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.